ಕರಿಗಳು ಹಾಗೂ 30 ಹೆಚ್ಚು ಸ್ಪೆಷಾಲಿಟಿ ಮತ್ತು ಸೂಪರ್ ಸ್ಪೆಷಾಲಿಟಿ ಸಂಸ್ಥೆಯವರು ಭಾಗವಹಿಸಿದ್ರು. ಅಲ್ಲಿ ತೀರ್ಮಾನ ಮಾಡಿದ್ವಿ, ನಮ್ಮ ಸಾಲಿಡಾರಿಟಿಯನ್ನು ಏನು ಬೆಳಗಾವಿ ಚಲೋಗೆ ಕೊಟ್ಟಿದ್ವಿ ಅದು ಬೆಂಗಳೂರಿನಲ್ಲೂ ಕೂಡ ಆಗಬೇಕು, ಆದರೆ ಜನತೆಗೆ ಅನಾನುಕೂಲ ಆಗಬಾರ್ದು. ನಮ್ಮ ಎಮರ್ಜೆನ್ಸಿ ಸರ್ವಿಸಸ್ ಕಂಟಿನ್ಯೂ ಆಗಬೇಕು, ಡಯಾಲಿಸಿಸ್ ಸರ್ವಿಸಸ್ ಕಂಟಿನ್ಯೂ ಆಗಬೇಕು, ಕ್ಯಾನ್ಸರ್ ಪೇಷಂಟ್ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಅದೇ ರೀತಿ ನಮ್ಮ ಇವತ್ತು OPD ಮತ್ತು ಎಲೆಕ್ಟಿವ್ ಪ್ರೊಸೀಜರ್ಸ್ಗಳನ್ನ ಮಾತ್ರ ನಿಲ್ಲಿಸಿ ಎಮರ್ಜೆನ್ಸಿ ಸರ್ವಿಸಸ್ನ ನಮ್ಮ ಎಲ್ಲ ಸಂಸ್ಥೆ ಮುಖ್ಯಸ್ಥರುಗಳು ಕಂಟಿನ್ಯೂ ಮಾಡಿದರು. ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಜನ ನಮ್ಮ ವೈದ್ಯ ಮಿತ್ರರು ಬೆಂಗಳೂರಿನಲ್ಲಿ ಇವತ್ತು ಭಾಗವಹಿಸಿ 30 ಸಂಸ್ಥೆಗೂ ಹೆಚ್ಚು ಅಂಗಸಂಸ್ಥೆಯ ವೈದ್ಯರಿಗೂ ಕೂಡ ಭಾಗವಹಿಸಿದರು. ಇದರ ನಡುವೆ ಮಾನ್ಯ ಗೌರವಾನ್ವಿತ ಹೈಕೋರ್ಟ್ಗೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ಕೆಲವರು ಹಾಕಿದರು, ಅದನ್ನು ಪರಿಗಣಿಸಿ ಮಾನ್ಯ ಹೈಕೋರ್ಟ್ ಒಂದು ನಿರ್ದೇಶನವನ್ನು ಒಂದು ಮನವಿಯನ್ನು ಮಾಡಿದೆ. ಆ ರಿಕ್ವೆಸ್ಟನ್ನು ಪರಿಗಣಿಸಿ ನಾವು ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಪ್ರತಿಭಟನೆಯನ್ನು ಸ್ಥಗಿತಗೊಳಿಸಿ ನಿಲ್ಲಿಸಿ ಮತ್ತೆ ನಮ್ಮ ವೃತ್ತಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಪದಾಧಿಕಾರಿಗಳು ಬೆಳಗಾವಿಗೆ ಇವತ್ತು ರಾತ್ರಿನೇ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ಸ್ಟೇರಿಂಗ್ ಕಮಿಟಿಯ ಎಲ್ಲ ಸದಸ್ಯರ ಜೊತೆಗೆ ಮಾತಾಡಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರುಗಳ ಜೊತೆ ಚರ್ಚೆ ಮಾಡಿ ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. ಥ್ಯಾಂಕ್ ಯು. ಖಾಸಗಿ ಆಸ್ಪತ್ರೆ ವೈದ್ಯರು ತಮ್ಮ ಮುಷ್ಕರವನ್ನ ಇದೀಗ ಕೈಬಿಟ್ಟಿದ್ದಾರೆ. ನಾಳೆಯಿಂದ ಎಲ್ಲಾ ವೈದ್ಯರು ಸೇವೆಗೆ ಹೋಗುವಂತೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಮುಷ್ಕರವನ್ನ ಈಗಾಗಲೇ ಖಾಸಗಿ ಆಸ್ಪತ್ರೆ ವೈದ್ಯರು ಕೈಬಿಟ್ಟಿದ್ದಾರೆ. ನಾಳೆಯಿಂದ ಎಲ್ಲಾ ವೈದ್ಯರು ಸೇವೆಗೆ ವಾಪಸ್ ಹೋಗುವಂತಹ ನಿರ್ಧಾರವನ್ನು ಕೂಡ ಈ ಸಂದರ್ಭದಲ್ಲಿ ಕೈಗೊಂಡಿದ್ದಾರೆ. ಇಷ್ಟು ದಿವಸದ ಹಗ್ಗ ಜಗ್ಗಾಟಕ್ಕೆ ಬಹುಶಃ ಇದು ಒಂದು ರೀತಿಯಲ್ಲಿ ತಾರ್ಕಿಕ ಅಂತ್ಯ ಸಿಕ್ಕಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಸಾಕಷ್ಟು ರೋಗಿಗಳು ಪರದಾಡ್ತಾ ಇದ್ರು, ಜನಸಾಮಾನ್ಯರು ನರಕ ಸದೃಶ ವಾತಾವರಣದಲ್ಲಿ ಏನಿದ್ರು ಇದೀಗ ಇದಕ್ಕೆಲ್ಲದಕ್ಕೂ ಕೂಡ ಇತಿಶ್ರೀ ಬಿದ್ದಿದೆ ಅಂತ ಹೇಳಿ ಅನಿಸ್ತಾ ಇದೆ. ನಾಳೆಯಿಂದ ಎಲ್ಲಾ ವೈದ್ಯರು ಸೇವೆಗೆ ಹೋಗೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ಹಾಗೂ ವೈದ್ಯರ ಹಗ್ಗ ಜಗ್ಗಾಟಕ್ಕೆ ಒಂದು ರೀತಿಯಲ್ಲಿ ತಾರ್ಕಿಕ ಅಂತ್ಯ ಸಿಕ್ಕಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಮುಷ್ಕರವನ್ನ ಈಗಾಗಲೇ ಖಾಸಗಿ ವೈದ್ಯರು ಕೈಬಿಟ್ಟಿದ್ದಾರೆ. ನಾಳೆಯಿಂದ ಎಲ್ಲಾ ವೈದ್ಯರು ಕೂಡ ಎಂದಿನಂತೆ ತಮ್ಮ ಸೇವೆಗೆ ಹೋಗೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ಈ ಮೂಲಕ ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಗಿದ್ದಂತಹ ಒಂದು ನರಕ ಸದೃಶ ವಾತಾವರಣಕ್ಕೆ ಮುಕ್ತಿ ಸಿಕ್ತು ಅಂತಾನೆ ಹೇಳಬಹುದೇನೋ. ಬಹುಶಃ ಜನಸಾಮಾನ್ಯರು ಸಾಕಷ್ಟು ಪರದಾಡ್ತಾ ಇದ್ರು, ತಮ್ಮ ನೋವನ್ನ ಯಾರಿಗಪ್ಪ ಹೇಳೋದು ಅನ್ನುವಂತಹ ಪರಿಸ್ಥಿತಿಯಲ್ಲಿ ಜನ ದಿನಗಳನ್ನ ದೂಡ್ತಾ ಇದ್ರು. ಎಮರ್ಜೆನ್ಸಿ ಸರ್ವಿಸ್ ಕೂಡ ಇರಲಿಲ್ಲ, ಜೊತೆಗೆ OPD ಕೂಡ ಇರಲಿಲ್ಲ. ಹೀಗಾಗಿ ತಾವು ಏನಪ್ಪ ಮಾಡೋದು ಅಂತ ಜನಸಾಮಾನ್ಯರು ಆತಂಕದಲ್ಲಿ ದಿನಗಳನ್ನ ದೂಡ್ತಾ ಇದ್ರು. ಈಗಾಗಲೇ 31 ಜನ ಸಾವನ್ನಪ್ಪಿದ್ದಾರೆ. ಹೋದ ಜೀವ ವಾಪಸ್ ಬರುತ್ತಾ ಅನ್ನುವಂತಹ ಪ್ರಶ್ನೆಗೆ ನಿಜಕ್ಕೂ ಇಲ್ಲಿ ಯಾರು ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಹೈಕೋರ್ಟ್ ಸೂಚನೆಯಂತೆ ಮುಷ್ಕರವನ್ನ ಈಗಾಗಲೇ ವೈದ್ಯರು ಕೈಬಿಟ್ಟಿದ್ದಾರೆ. ಮುಷ್ಕರವನ್ನ ಕೈಬಿಟ್ಟ ಬಳಿಕ ನಾಳೆಯಿಂದ ಎಂದಿನಂತೆ ಎಲ್ಲ ವೈದ್ಯರು ತಮ್ಮ ತಮ್ಮ ಸೇವೆಗೆ ವಾಪಸ್ ತೆರಳೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಹೊರರೋಗದ ವಿಭಾಗದಲ್ಲಿ ಎಂದಿನಂತೆ ಚಿಕಿತ್ಸೆಯನ್ನ ಕೊಡೋದಾಗಿಯೂ ಕೂಡ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಹೈಕೋರ್ಟ್ ಸೂಚನೆಯಂತೆ ಮುಷ್ಕರವನ್ನ ವೈದ್ಯರು ಕೈಬಿಟ್ಟಿದ್ದಾರೆ.